ಚುನಾವಣೆ, ಯಾರು ರಾಷ್ಟ್ರದ್ರೋಹಿಗಳು, ಯಾರು ದೇಶಭಕ್ತರು? ಏನು ಅವರನ್ನು ಅವರೇ ರಾಷ್ಟ್ರದ್ರೋಹಿಗಳು ಅಂತ ಕರ್ಕೊಂಡಿದ್ದಾರೆ ಅಲ್ಲ? ಅವರು ನಮ್ಮನ್ನು, ನಮ್ಮ ಕ್ಯಾಂಡಿಡೇಟ್ ಆಗಿರುವಂತಹ ಪದ್ಮನಾಭ ಪೂಜಾರಿಯವರನ್ನು ದೇಶದ್ರೋಹಿ ಅಂತ ಕರೆದಿದ್ದಾರೆ. ಸ್ಪಷ್ಟಪಡಿಸಬೇಕಲ್ಲ. ಈಗ ಗಾಳಿಯಲ್ಲಿ ಗುಂಡು ಹಾಕಿ ಮತ್ತೆ ಓಡಿ ಹೋಗುವುದು, ಮತ್ತೆ ಆ ವಿಚಾರವನ್ನ ಸ್ಪಷ್ಟಪಡಿಸಬೇಕಿರುವ ಚಾರಿಯನ್ನು ಅವರು ಬಿಡಬೇಕು. ಅವರು ಸ್ಪಷ್ಟವಾಗಿ ಹೇಳಬೇಕು ಅವರು ಯಾರನ್ನ ದೇಶದ್ರೋಹಿಗಳು ಅಂತ ಹೇಳಿದ್ರು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕು ಅಂತ ನಾನು ಈ ವೇದಿಕೆಯ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ನೋಡಿ, ಅರ್ಥ ನಮಗೂ ಆಗ್ತದೆ. ನಾನಂತ ಹೆಡ್ರು ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕೂಡ ಹೆಡ್ರು ಅಲ್ಲ. ಅವರು ನಮ್ಮ ಕ್ಯಾಂಡಿಡೇಟ್ ಪದ್ಮನಾಭ ಪೂಜಾರಿ ಅವರನ್ನು ದೇಶದ್ರೋಹಿ ಅಂತ ಕರೆದದ್ದು ನಮಗೆ ಅರ್ಥ ಆಗ್ತದೆ. ಮತ್ತು ಅವರನ್ನು ಅವರು ದೇಶ ಪ್ರೇಮಿಗಳು ಅಂತ ಕರ್ಕೊಂಡಿದ್ದಾರೆ. ನೋಡಿ, ಒಂದು ವಿಪರ್ಯಾಸ ನೋಡಿ, ತಮ್ಮನ್ನ ತಾವೇ ದೇಶ ಪ್ರೇಮಿಗಳು ಅಂತ ಉದ್ಘೋಷಿಸುವಂತಹ ಸ್ಥಿತಿ ಬಿಜೆಪಿಗೆ ಹಾಕಬಾರ್ದು. ನಮ್ಮನ್ನು ನಾವು ದೇಶ ಪ್ರೇಮಿಗಳು ಅಂತ ಯಾವಾಗ ಘೋಷಿಸಿಕೊಳ್ತೇವೆ? ಯಾವಾಗ ನಮಗೆ ನಮ್ಮ ದೇಶ ಪ್ರೇಮದ ಬಗ್ಗೆ ಅನುಮಾನ ಇದೆ ಆಗ ಮಾತ್ರ ನಾವು ನಮ್ಮನ್ನು ನಾನು ದೇಶ ಪ್ರೇಮಿ, ನಾನು ದೇಶ ಪ್ರೇಮಿ, ನಾನು ಒಳ್ಳೆಯವ ಅಂತ ನಾವೇ ನಮಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟುಕೊಳ್ಳೋದು ಆಗ. ಈಗ ಅವರು ಅವರನ್ನೇ ದೇಶ ಪ್ರೇಮಿಗಳು ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಅವರ ಮೇಲೆ ಅನುಮಾನ ಇದೆ. ಅವರ ದೇಶ ಪ್ರೇಮ ಏನು, ಅವರ ದೇಶ ಪ್ರೇಮ ಎಷ್ಟು, ಅವರು ಮಾಡುವಂತಹ ರಾಜಕೀಯ ಚಟುವಟಿಕೆಗಳಲ್ಲಿ ಅವರ ಮಾಡುವಂತಹ ಈ ಕೋಮು ಗಲಭೆಗಳ ಏನು ಅಡಿಪಾಯದ ರಾಜಕಾರಣದಲ್ಲಿ ದೇಶ ಪ್ರೇಮ ಎಲ್ಲರೂ ಇದೆಯಾ ಅನ್ನೋ ಅನುಮಾನ ಅವರಿಗೆ ಬರಲಿಕ್ಕೆ ಶುರುವಾಗಿದೆ ಅಂತ ನನಗೆ ಅನ್ನಿಸ್ತದೆ. ಹಾಗಾದ್ರೆ ಅವರು ದೇಶ ದ್ರೋಹಿಗಳು ಅಂತ ಘೋಷಿಸಿದ್ದು ಯಾರು? ನೋಡಿ, ನಮ್ಮ ಅಭ್ಯರ್ಥಿ ಪದ್ಮನಾಭ ಪೂಜಾರಿ ಅವರು, ಅವರು ಅವರು ವಕೀಲರು, ಮೇಲೆ ಅವರು ದೇಶದ್ರೋಹಿ ಅಂತ ಕರೆದಿದ್ದಾರೆ. ಅದು ಬಿಡು, ಅವರನ್ನು ನಾವು ಅವರೊಬ್ಬರು ನೋಟ್ರಿ, ಅವರೊಬ್ಬರು ವಕೀಲರು ಅಂತೇಳಿ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾಕೆ ಅವರನ್ನ ಕ್ಯಾಂಡಿಡೇಟ್ ಮಾಡಿತು ಅಂತ ಹೇಳಿದ್ರೆ, ಅವರು ಏನು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಅದನ್ನ ಪರಿಗಣಿಸಿ ಅವರನ್ನ ಕ್ಯಾಂಡಿಡೇಟ್ ಅಂತ ಮಾಡಿದ್ರು. ಅವರು ಒಬ್ಬರು ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ. ಹಿಂದುಳಿದ ವರ್ಗಗಳು ಅಂದ್ರೆ ಅದು ಇಡೀ ದೇಶದಲ್ಲಿ ಕಳೆದ ಅನೇಕ ಶತಮಾನಗಳಿಂದ ದೌರ್ಜನ್ಯವನ್ನ, ಶೋಷಣೆಯನ್ನ ಅನುಭವಿಸುತ್ತಾ ಬಂದಂತಹ ಒಂದು ವರ್ಗ. ಆ ವರ್ಗಕ್ಕೊಂದು ಸಾಮಾಜಿಕ ನ್ಯಾಯವನ್ನ ಕೊಡಬೇಕು. ಆ ವರ್ಗದ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಯಾರು ಸ್ವಲ್ಪ ಶಕ್ತಿಶಾಲಿಗಳಾಗಿ ಮತ್ತು ಯಾರು ಸಾರ್ವಜನಿಕ ಸೇವೆಯಲ್ಲಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದಲೇ ಹಿಂದುಳಿದ ವರ್ಗಕ್ಕೆ ಸೇರಿದ ಪದ್ಮರಾಜ ಅವರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಪದ್ಮರಾಜ ಅವರ ಮೇಲೆ ಈ ಬ್ರಿಜೇಶ್ ಚೌಧರು ದೇಶದ್ರೋಹಿ ಅಂತ ಆರೋಪ ಮಾಡಿ ಅವರು ಇಡೀ ಹಿಂದುಳಿದ ವರ್ಗಗಳಿಗೆ ಅವಮಾನವನ್ನ ಮಾಡಿದ್ದಾರೆ ಅಂತ ನಾನು ಅವರ ಮೇಲೆ ಆರೋಪವನ್ನು ಮಾಡ್ತೇನೆ. ನೋಡಿ, ಅವರು ಕೇವಲ ಹಿಂದುಳಿದ ವರ್ಗದವರು ಮಾತ್ರ ಅಲ್ಲ, ಅವರು ನಮ್ಮ ಜಿಲ್ಲೆಯ ಮಾಜಿ ಸಂಸದರು, ಜನಾರ್ದನ ಪೂಜಾರಿಯ ಗರಡಿಯಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿ. ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪರಮ ಭಕ್ತ. ಅವರು ಕುದ್ರೋಳಿಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಕ್ತರಾಗಿದ್ದುಕೊಂಡು ಕುದ್ರೋಳಿಯ ಗೋಕರ್ಣನಾಥೇಶ್ವರ ದೇವಸ್ಥಾನದ ಒಬ್ಬರು ಟ್ರಸ್ಟಿ ಆಗಿಯೂ, ಒಬ್ಬ ಕೋಶಾಧಿಕಾರಿಯಾಗಿಯೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಳಿನ್ ಕುಮಾರ್ ಕಟೀಲ್ ಅವರು 5 ವರ್ಷ, ಮತ್ತೆ ಅದಕ್ಕಿಂತ ಮೊದಲೊಂದು 5 ವರ್ಷ, ಅದರ ಮೊದಲೊಂದು 5 ವರ್ಷ, ಒಟ್ಟು 15 ವರ್ಷ ಸಂಸತ್ ಸದಸ್ಯರಾಗಿದ್ದರು. ಅದಕ್ಕಿಂತ ಹಿಂದೆ ಕಳೆದ 33 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಸಂಸತ್ ಸದಸ್ಯರೇ ಇದ್ದಾರೆ. ಅವರು ಏನ್ ಮಾಡಿದ್ದಾರೆ ಕಳೆದ 33 ವರ್ಷದಿಂದ? ಧನಂಜಯ ಕುಮಾರ್ ಆದಿಯಾಗಿ ಡಿವಿಯವರು, ಆಮೇಲೆ ನಳಿನ್ ಕುಮಾರ್ ಕಟೀಲ್ ಅವರು ಏನ್ ಮಾಡಿದ್ದಾರೆ?
ಈಗ ಮೊನ್ನೆ ಮೊನ್ನೆ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ದೊಡ್ಡ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. 100,00,000 crore ಅನುದಾನವನ್ನು ಇಲ್ಲಿಗೆ ತಂದಿದ್ದಾರಂತೆ. 100,00,000 crore ಎಷ್ಟು ಸೊನ್ನೆ ಉಂಟಂತಾದ್ರೆ ಅವ್ರಿಗೆ ಗೊತ್ತುಂಟ? ಆ 100,00,000 crore ಅನುದಾನ ಎಲ್ಲಿಗೆ ಹೋಯಿತು? ಏನು ಪಂಪುವಲ್ಲಿ ಸೇತುವೆಗೆ ಹೋಯ್ತಾ? ಅಲ್ಲ, ಯು ಪಿ ಎ ಸರ್ಕಾರ ಇದ್ದ ಅವಧಿಯಲ್ಲಿ ಏನು ಅಡ್ಡ ಹೊಳೆ ಬಿ ಸಿ ರೋಡ್ ರಸ್ತೆ ಒಂದು ಪ್ರಪೋಸಲ್ ಇಟ್ಟು ಅದು ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟರು ಕೊಡಲಾಯಿತು? ಅಲ್ಲ, 10 ವರ್ಷದಿಂದ ಅಲ್ಲಿ ಮಣ್ಣು ಕೂದು ಮತ್ತೆ ಅದಕ್ಕೆ ಕೆಲಸ ಕಾಮಗಾರಿ ಮಾಡ್ತಾ ಇದ್ರಲ್ಲ, ಅದಕ್ಕೆ ಹೋಯ್ತ? 10 ವರ್ಷ ಆಯ್ತು. ಒಂದು ಕೆಲವೇ ಕೆಲವು ಕಿಲೋಮೀಟರ್ ಉದ್ದದ ಈ ಕಾಮಗಾರಿಯನ್ನು ಇವರಿಗೆ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಈಗ ಕೂಡ ಅಲ್ಲಿಗೆ ಹೋಗುವಾಗ ಸೊಂಟದ ಕೀಲು ಮುರಿಯುತ್ತದೆ. ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದವರು 100,00,000 crore ಅನುದಾನವನ್ನು ತಂದಿದ್ದೇನೆ ಅಂತ ಬಡಾಯಿ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಇವ್ರು ಮಾಡಿದ್ದೇನು? ನಮಗೆ ಇವತ್ತು ಇದೇ ಮಾತು ಯಾವುದು? ಹಾರಿಕೆಯ ಮಾತು, ಹೊಡೆದು ಓಡುವ ಮಾತು, ತೂಕ ಇಲ್ಲದ ಮಾತು. ಒಬ್ಬ ವ್ಯಕ್ತಿ ಒಬ್ಬ ಚುನಾವಣೆಗೆ ನಿಂತಾಗ ಅವನು ಜವಾಬ್ದಾರಿಯುತ ವ್ಯಕ್ತಿ ಆಗ್ತಾರೆ. ಅವನ ಮಾತನ್ನು ನಾವು ಗಮನಿಸ್ತೇವೆ. ಅವನ ಮಾತಿನಲ್ಲಿರುವ ತೂಕ, ಅವನ ಬಾಯಿಯಿಂದ ಬರುವಂತಹ ಮಾತು ಆತನ ವ್ಯಕ್ತಿತ್ವವನ್ನು ಹೇಳ್ತದೆ.